ಆಪರೇಷನ್ ಕಮಲ ಬೊಂಬಾಯಿಗೆ ತಗೊಂಡೋಗಿ ಇಟ್ಟಿದ್ದವ್ರು ಯಾರು? ನಾವು ನೋಡಿ, 2003 ಯಾವತ್ತು ಕೂಡ 113 ಹೆಚ್ಚು ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಬಂದೇ ಇಲ್ಲ. ಎಲ್ಲ ಹಿಂಭಾಗಲಿಂದ ಬಂದಿರೋದು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ರು, ಸದಾನಂದ ಗೌಡ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು, ಯಾವತ್ತು ಕೂಡ 113 ಹೆಚ್ಚು ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಬಂದೇ ಇಲ್ಲ. ಎಲ್ಲ ಹಿಂಭಾಗಲಿಂದ ಬಂದಿರೋದು. ಅಂದ್ರೆ ಆಪರೇಷನ್ ಕಮಲ ನಿಮ್ಮಲ್ಲಿರೋ ಕೊಟ್ಟು ಮತ್ತೊಮ್ಮೆ ಜನರ ಬಳಿಗೆ ಹೋಗಿ ಚುನಾವಣೆ ಗೆದ್ದು ಸರ್ಕಾರ ಮಾಡಿದ್ದೇವೆ. ಇಲ್ಲ, ಎಲೆಕ್ಷನ್ ಗಿಂತ ಮುಂಚಿತವಾಗಿ ಸರ್ಕಾರ ಮಾಡ್ಬಿಟ್ರಿ. ಅಲ್ಲ, ಎಲೆಕ್ಷನ್ ನಂತರ ರಾಜೀನಾಮೆ ಕೊಟ್ಟು ಮತ್ತೆ ಜನರ ಬಳಿಗೆ ಹೋಗಿದೆ. ಯಾರು ರಾಜೀನಾಮೆ ಕೊಡಿಸ್ತವ್ರು? ಹೆಂಗೆ ಹಿಂಭಾಗಲಾಗುತ್ತೆ? ಯಾರು ರಾಜೀನಾಮೆ ಕೊಡಿಸ್ತವ್ರು? ಬೊಂಬಾಯಿಗೆ ತಗೊಂಡೋಗಿ ಇಟ್ಟಿದ್ದವ್ರು ಯಾರು? ಅಲ್ಲ, ನಿಮ್ಮವ್ರು ಬಂದ್ರೆ ಬೊಂಬಾಯಿಗೆ ತಗೊಂಡೋಗಿ ಇಟ್ಟಿದ್ದವ್ರು ಯಾರು? ಅದ್ರಿ ನೀವೇ ಅಲ್ವಾ? ಅಲ್ಲ, ನಿಮ್ಮವರೇ ತಯಾರಾಗಿದ್ರು, ನಾವೇನಪ್ಪ ಈಗ ನೋಡಿ. ಸರಿ, ಆಸೆ ಆಮಿಷಗಳನ್ನ ನೋಡಿ ಹೇಳ್ತೇನೆ ಕೇಳಿ. 17 ಜನ ನೀವು ಹೇಳಿದ್ರಲ್ಲ, 17 ಜನ ಯಾರು ಬಾಂಬೆ ಕರ್ಕೊಂಡು ಹೋಗಿದ್ದಾರೆ? ಯಾರು ಇಟ್ಕೊಂಡಿದ್ರು ಅಷ್ಟೇ, ಯಾರು ಕಳಿಸಿದ್ರು? ಕಾಂಗ್ರೆಸ್ ನಾನು ಕಾಂಗ್ರೆಸ್ ಕಳಿಸಿದ್ರು ಅಂತ ಹೇಳಲ್ಲ. ಕಳಿಸಿದ್ರು ಇನ್ನೊಂದ್ಸಾರಿ ಇವರಿಗೆ ನಾವು ನೋಡಿ 2022 ಅವರಿಗೆ ಪ್ರಚೋದನೆ ಗೆದ್ದಿದ್ದು. ಆಮೇಲೆ 2023 136 ಸ್ಥಾನಗಳನ್ನ ಗೆದ್ದಿದ್ದೇವೆ. ನಮಗೂ ಬಿಜೆಪಿಯವ್ರಿಗೂ 5% ವ್ಯತ್ಯಾಸ. ಅವ್ರು 38% ಇದ್ರೆ ನಾವು 43% ಓಟ್ ತಗೊಂಡಿದ್ದೀವಿ. ಜನರ ಆಶೀರ್ವಾದದಿಂದ ನಾವು ಬಂದು ಈ ಕಡೆ ಕೂತಿರೋದು. ಇದನ್ನ ನೀವು ಮರೆತು ಬಿಟ್ರೆ ಹೆಂಗೆ? ಅದರಿಂದ ಜನರ ಆಶೀರ್ವಾದ ಯಾವಾಗಲೂ ಕೂಡ ಸಿಕ್ಕಿಲ್ಲ. ಆಪರೇಷನ್ ಕಮಲ, ಆಪರೇಷನ್ ಕಮಲ, ಆಪರೇಷನ್ ಕಮಲದ ಮೂಲಕ ನೀವು ಬಂದಿರತಕ್ಕಂಥವ್ರು. ಸೊ ಮನೆ ಅಧ್ಯಕ್ಷರೇ, ನಾನು ರಾಜಕೀಯವಾಗಿ ಹೆಚ್ಚು ಮಾತಾಡಕ್ ಹೋಗಲ್ಲ. ಯಾಕಂತಂದ್ರೆ ರಾಜ್ಯಪಾಲರು ಸತ್ಯ ಹೇಳಿದ್ದಾರೆ. ಆರ್ ಅಶೋಕ್ ಅವರು ರಾಜ್ಯಪಾಲರ ಭಾಷಣದ ಮೇಲೆ ಅವರು ಅಲ್ಲಿ ರಾಜ್ಯಪಾಲರು ಹೇಳಿರ್ತಕ್ಕಂತ ಅನೇಕ ವಿಚಾರಗಳು ಬಿಟ್ಟು ಲಾ ಅಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಬಗ್ಗೆ ಹೆಚ್ಚು ಮಾತಾಡಿದ್ದಾರೆ. ಈಗಾಗಲೇ ಉತ್ತರ ಕೊಟ್ಟಿದ್ದೀರಲ್ಲ ನೀವು. ಕೊಡ್ತಾರೆ, ಅದಕ್ಕೆ ಸಮಂಜಸವಾದಂಥ ಬಿಫಿಟ್ಟಿಂಗ್ ರಿಪ್ಲೈ ಮಿಸ್ಟರ್ ಜಿ ಪರಮೇಶ್ವರ್ ವಿಲ್ ಗಿವ್ ಬಿಫಿಟ್ಟಿಂಗ್ ರಿಪ್ಲೈ. ಅವ್ರು ಏನೇನು ಹೇಳಿದ್ದಾರೆ ಅವೆಲ್ಲಕ್ಕೂ ಉತ್ತರ ಕೊಡಿ. ಕಾನೂನಿನ ಸುವ್ಯವಸ್ಥೆ ಬಗ್ಗೆ, ಈಗ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರೋದಿಲ್ಲೇನೆ ಕರ್ನಾಟಕದಲ್ಲಿ. ಈಗಾಗಲೇ 77,000 ಕೋಟಿ ಇನ್ವೆಸ್ಟ್ಮೆಂಟ್ ಬಂದಿರೋದು. 77,000 ಕೋಟಿ ಇವತ್ತಿಗೆ 9 ನಾವು ಅಧಿಕಾರಕ್ಕೆ ಬಂದು. ಯಾಕಂತಂದ್ರೆ ಇನ್ವೆಸ್ಟ್ಮೆಂಟ್ಗೂ ಕಾನೂನು ಸುವ್ಯವಸ್ಥೆಗೂ ಸಂಬಂಧ ಇದೆ. ಕಾನೂನು ಸುವ್ಯವಸ್ಥೆ ಯಾವ ರಾಜ್ಯದಲ್ಲಿ ಚೆನ್ನಾಗಿರ್ತದೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರ್ತದೆ. ಅದು ನಾನು ಮಾತಾಡಿದ್ದೀನಿ. ನಾನು ಉತ್ತರ ಪ್ರದೇಶ ಬಗ್ಗೆ ಹೇಳ್ತಾ ಇದ್ರಿ. 10,00,000 ಕೋಟಿ ಬಂದಿದೆ MOU ಆಗಿದ್ದಾರೆ. ಮಹಾರಾಷ್ಟ್ರಕ್ಕೆ ನಮ್ಗಿಂತ ಜಾಸ್ತಿ ಬಂದಿದೆ. ತಮಿಳ್ನಾಡು ನೋಡಿ, ನೀವು ಒಬ್ಬರನ್ನೇ ಬೆಳ್ ತಟ್ಕಂತೀರಾ, ಅದೇ ಸಮಸ್ಯೆ ಆಗೋದು. ಸಿದ್ದರಾಮಯ್ಯನವರು ಏನು ನೋಡಲ್ಲ, ತಾವೇ ಬೆಂದ್ ತಟ್ಕಂತೀರಿ. ನಾನು ನಮ್ಮ ರಾಜ್ಯದ ಹೇಳ್ತೀನಿ, ತಮಿಳ್ನಾಡಿನ ಹೇಳಕ್ಕಲ್ಲ. ಇದು ಕರ್ನಾಟಕದ ವಿಧಾನಸಭೆ, ಕರ್ನಾಟಕದ ಸರ್ಕಾರದ ಬಗ್ಗೆ ರಾಜ್ಯಪಾಲರು ಭಾಷಣ ಮಾಡಿರೋದು, ತಮಿಳ್ನಾಡು ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿರೋದು, ಉತ್ತರ ಪ್ರದೇಶ ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿರೋದು. ನಾನು ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಿಸ್ಟರ್ ಅಶೋಕ್, ಗೊತ್ತಾಯ್ತಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವರು ರಾಜ್ಯಪಾಲರ ಕೈನಲ್ಲಿ ಸುಳ್ಳು ಹೇಳಿಸಿದ್ದಾರೆ. ಯಾವ್ದಪ್ಪ ಸುಳ್ಳು ಹೇಳಿಯಪ್ಪ?
ಎಲ್ಲಿ ಸುಳ್ಳು ಹೇಳಿಸಿದ್ದಾರೆ ಹೇಳಿ. ಅಲ್ಲ ಸರಿ ಹೇಳ್ರಿ, ಇಂಥ ಕಡೆ ಸುಳ್ಳು ಹೇಳಿದ್ದಾರೆ, ಇದು ಈ ಮಾತು ಸುಳ್ಳು, ಒಂದಾದ್ರೂ ರಾಜ್ಯಪಾಲರ ಭಾಷಣದಲ್ಲಿ ಈ ಪ್ಯಾರ ಸುಳ್ಳು, ಈ ಪ್ಯಾರ ಸುಳ್ಳ ಸತ್ಯ ಅಲ್ಲ ಅಂತ ಹೇಳಿ. ಎಲ್ಲಿ ಎಲ್ಲಿ ಯಾವಾಗ ಯಾವ ಯಾವ ಸಂದರ್ಭದಲ್ಲಿ ಸುಳ್ಳು ಹೇಳಿದ್ದಾರೆ? ಅವೇನು ಹೇಳಿದೇನೆ, ಸುಳ್ಳು ಹೇಳಿಸಿದ್ದಾರೆ, ಸುಳ್ಳು ಹೇಳಿಸಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.